ನಮಸ್ಕಾರ. ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಮಾತಾಡೋದಕ್ಕೆ. ಮಾತು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಎಲ್ಲರಲ್ಲೂ ನನ್ನ ಪ್ರಾರ್ಥನೆ ಏನೆಂದರೆ, ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಕೊಳ್ತಾ ಇದ್ದೀರಾ, ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ವಿನೀತಾ ಶರ್ಮಾ ಜಜ್ಮೆಂಟ್, ಆ ಬಗ್ಗೆ ಮಾತಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಈ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 1956 ಒಂದು ಅಮೆಂಡ್ಮೆಂಟ್, ಲೇಟೆಸ್ಟ್ ಅಮೆಂಡ್ಮೆಂಟ್, 2005 ಬರೋಕ್ಕಿಂತ ಮೊದಲು ಹೆಣ್ಮಕ್ಕಳಿಗೆ ಪಿತ್ರಾಯಿತ ಆಸ್ತಿಯಲ್ಲಿ ಯಾವುದೇ ಭಾಗ ಇರಲಿಲ್ಲ, ಬರೀ ಗಂಡ್ಮಕ್ಕಳು ಮಾತ್ರ ಹಂಚ್ಕೊಳ್ತಾ ಇದ್ರು. ಆ ಅಮೆಂಡ್ಮೆಂಟ್ ಮೂಲಕ ಗೊತ್ತಾಯ್ತಾ, ಸರ್ಕಾರ ಅಮೆಂಡ್ಮೆಂಟ್ ತಂದಿದೆ. ಆ ಅಮೆಂಡ್ಮೆಂಟ್ ಪ್ರಕಾರ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಕಳಿಗೆ ಸಮಾನ ಹಕ್ಕನ್ನು ಮತ್ತು ಆಸ್ತಿಯಲ್ಲಿ, ಪಿತ್ರಾಯಿತ ಆಸ್ತಿಯಲ್ಲಿ ಸಮಾನವಾದ ಹಕ್ಕನ್ನು ಕೊಟ್ಟಿದೆ. ಗಂಡಸರಂತೆ ಅವರೂ ಕೂಡ ಯಾವಾಗ ಬೇಕಾದ್ರೆ ಪಾರ್ಟಿಷನ್ ಕೇಳ್ಬೋದು, ಮತ್ತು ಪಾರ್ಟಿಷನ್ ಆದಾಗ ಅವ್ರಿಗೆ ಈಕ್ವಲ್ ಆಗಿ ಅವ್ರಿಗೂ ಶೇರ್ ಕೊಡಬೇಕಾಗತ್ತೆ. ಗೊತ್ತಾಯ್ತಾ, ಅವರು ಆ ಮನೆಯಲ್ಲೇ ಹುಟ್ಟಿದ ದಿನದಿಂದ ಆ ಒಂದು ಮನೆಯ ಪಿತ್ರಾಯಿತ ಆಸ್ತಿಗೆ ಭಾಗಸ್ಥರಾಗಿರ್ತಾರೆ. ಈ ಮಾತನ್ನು ಆ ಜಡ್ಜ್ಮೆಂಟ್ ಹೇಳಿದೆ. ಗೊತ್ತಾಯ್ತಾ, ಆ ಜಡ್ಜ್ಮೆಂಟ್ ಪ್ರಕಾರ December 20, 2004, ಅದಕ್ಕಿಂತ ಹಿಂದೆ ಯಾವುದೇ ಕುಟುಂಬದಲ್ಲಿ ಒಂದು ಪಾರ್ಟಿಷನ್ ಅಥವಾ ವಿಭಾಗ ಆಗಿದ್ದರೆ, ಗೊತ್ತಾಯ್ತಾ, ಆಗ ಇವರು ಆಸ್ತಿ ಕೇಳಕ್ಕೆ ಬರೋದಿಲ್ಲ. ಯಾವುದೇ ಕುಟುಂಬದಲ್ಲಿ ವಿಭಾಗ ಆಗದೆ ಹೋದರೆ ಹೆಣ್ಣುಮಕ್ಕಳು ಯಾವಾಗ ಬೇಕಾದ್ರೆ ಅವರು ತಮ್ಮ ಶೇರನ್ನು ಅಥವಾ ಭಾಗವನ್ನು ಕೊಡಿ ಅಂತ ಡಿಮಾಂಡ್ ಮಾಡಿ ತಗೋಬೋದು. ಕೊಡದೆ ಹೋದರೆ ಕೋರ್ಟಿಗೆ ಹೋಗ್ಬೋದು, ಕೋರ್ಟಿಗೆ ಹೋದರೆ ಸಿಕ್ಕೇ ಸಿಕ್ಕತ್ತೆ. ಆಯಿತಾ, ಇದು ಒಂದು ಅಂಶ. ಎರಡನೇದಾಗಿ, ಮೊದಲೆಲ್ಲ ಬೇಕಾದಷ್ಟು ಜಡ್ಜ್ಮೆಂಟ್ಗಳು ಬಂತು, ತಂದೆ ಇದ್ದರೆ ಕೇಳ್ಬೋದು, ತಂದೆ ಇದ್ದರೆ ಕೇಳಬಾರ್ದು ಇತ್ಯಾದಿ ಏನೇನೋ ವಿಚಿತ್ರವಾದಂಥ ಜಡ್ಜ್ಮೆಂಟ್ ಬಂತು. ಅದಕ್ಕೆಲ್ಲ ಒಂದು ತೆರೆ ಎಳೆಯುವಂತೆ ಅಂತಿಮವಾಗಿ 2020 August 11 ಸುಪ್ರೀಂ ಕೋರ್ಟಿನ ಫುಲ್ ಬೆಂಚ್ ಕೊಟ್ಟಂಥ ಜಡ್ಜ್ಮೆಂಟು ವಿನೀತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಕೇಸು, ಎಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ, ಈ ಎಲ್ಲ ಒಂದು ಅನುಮಾನಗಳಿಗೆ ತೆರೆ ಎಳೆದಿದೆ, ಒಂದು ಸ್ಪಷ್ಟವಾದ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಆ ಜಡ್ಜ್ಮೆಂಟಲ್ಲಿ ಅವರು ಹಿಂದೆ ನಡೆದು ಬಂದಂಥ ಪದ್ಧತಿ, ಯಾವ್ಯಾವ ರೀತಿ ಪಾರ್ಟಿಷನ್ ಮಾಡ್ಕೊಳ್ತಾರೆ, ಮತ್ತು ಯಾವ್ಯಾವ ಜಡ್ಜ್ಮೆಂಟು ಸುಪ್ರೀಂ ಕೋರ್ಟ್ ಇರ್ಬೋದು, ಬೇರೆ ಹೈಕೋರ್ಟಲ್ಲಿ ಕಾಲಕಾಲಕ್ಕೆ ಏನೇನು ಹೇಳಿತ್ತು, ಏನು ಸಂದೇಶ ಕೊಟ್ಟಿತ್ತು, ಏನು ತೀರ್ಪು ಕೊಟ್ಟಿತ್ತು ಅಂತ ಬಹಳ ವಿವರವಾಗಿ ಸ್ಪಷ್ಟವಾಗಿ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ತಾವು ಅಂತಿಮವಾದಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಗೊತ್ತಾಯ್ತಾ, ಈ ತೀರ್ಪು ಬರವಣಿಗೆಯಲ್ಲಿ ಇದ್ದರೂ ಕೂಡ, ಬಹಳ ಸರಳವಾದ ಭಾಷೆಯಲ್ಲಿದ್ದರೂ ಕೂಡ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಲಾಗ್ತಾ ಇದೆ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಮತ್ತು ಇದು ಯಾಕೆ ಈ ಥರ ಆಗ್ತಾ ಇದೆ ಗೊತ್ತಿಲ್ಲ. ಭಾಳ ಜನ ನಂಗೆ ಕೇಳ್ತಾರೆ, ಸರ್ ಹಾಗಾದ್ರೆ ಬರಲ್ಲಂತೆ, ಹೀಗಿದ್ರೆ ಬರಲ್ಲಂತೆ ಅಂತ. ಆ ಥರದ್ದೇನೂ ಕಂಡೀಷನ್ ಇಲ್ಲ. ಈ ತೀರ್ಪಿನ 120 ಮೊದಲನೇ ಪ್ಯಾರಾದಲ್ಲಿ ಬಹಳ ಆ ಒಂದು ತೀರ್ಪಿನ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ಆ ಫುಲ್ ಬೆಂಚು ರೆಕಾರ್ಡ್ ಮಾಡಿದೆ. ಅದು ಹೇಳೋ ಪ್ರಕಾರ, ನಿಮ್ಮ ಕುಟುಂಬದಲ್ಲಿ, ಗೊತ್ತಾ, ಯಾವುದೇ ಕುಟುಂಬದಲ್ಲಿ ರಿಜಿಸ್ಟರ್ ಪತ್ರದ ಮೂಲಕ ಅಥವಾ ಕೋರ್ಟ್ ಡಿಗ್ರಿ ಮೂಲಕ ಆಗಿದ್ದು, ಗೊತ್ತಾಯ್ತಾ, ಆಗ ಶೇರ್ ಕೇಳಕ್ಕೆ ಬರಲ್ಲ ನಂತರದಲ್ಲಿ ಅಂತ ಹೇಳುತ್ತೆ. ಮತ್ತೆ ತದನಂತರದಲ್ಲಿ ಮತ್ತೆ ಹೇಳುತ್ತೆ, ಅದೇ ಜಡ್ಜ್ಮೆಂಟು ಅಲ್ಲೇ ಹೇಳುತ್ತೆ. ಅದೇ ಪ್ಯಾರಾದಲ್ಲಿ ಕೋರ್ಟ್ ಹೇಳಿದೆ ಏನಂದರೆ, ಎಲ್ಲೇ ಆಗಲಿ ಜುಬಾನಿ ಹಿಷ್ಯೆ ಅಂದರೆ ಬಾಯಿ ಮಾತಿನ ಒಂದು ಯಾರು ವಿಭಾಗ ಮಾಡಿದ್ದಾರೆ, ಮಾಡ್ಕೊಂಡಿದ್ದಾರೆ ಅಂತ ಬರ್ತಾರೆ, ಅದನ್ನು ಯಾರು ಪುರಸ್ಕರಿಸಬಾರ್ದು ಅಂತ ಹೇಳಿದೆ. ಆದರೆ ಮತ್ತೆ ಹೇಳುತ್ತೆ ಮುಂದುವರೆದು, ಯಾರೇ ಆದರೂ ಓರಲ್ ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ, ಬಾಯಿ ಮಾತಿನ ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ, ಅದಕ್ಕೆ ಒಂದು ಸಾರ್ವಜನಿಕ ದಾಖಲೆಗಳ ಬೆಂಬಲ ಬೇಕು ಅಂತ ಹೇಳಿದೆ. ಅಂದರೆ ಸಾರ್ವಜನಿಕ ದಾಖಲೆ ಅಂದರೆ, ಅವರು ಜುಬಾನೀಸೆ ಇರ್ಬೋದು ಅಥವಾ ಜುಬಾನೀಸೆ ಬರುತ್ತೆ ಅಂದರೆ ಪಾರಿಕತ್ವ ಬಂದೇ ಬರುತ್ತೆ, ಗೊತ್ತಾಯ್ತಾ, ಅದು ಬರವಣಿಗೆಯಲ್ಲಿರುತ್ತೆ. ಅದರ ಆಧಾರದ ಮೇಲೆ ಖಾತೆ ಮಾಡಿಸ್ಕೊಂಡಿದ್ರೆ, ಮತ್ತು ಮ್ಯೂಟೇಷನ್ ಆಗಿದ್ದರೆ, ಪಹಣಿಲಿ ತಮ್ಮ ಹೆಸರು ಆ ಒಂದು ಆಧಾರದ ಮೇಲೆ ಬಂದಿದ್ದರೆ, ಎಂಟ್ರಿ ಆಗಿದ್ದರೆ, ಆಗ ಮತ್ತೆ ಯಾರೇ ಆಗಲಿ ಹೆಣ್ಮಕ್ಕಳು ಈ ಯಾವುದು ಈ ಒಂದು ಪಾರ್ಟಿಷನ್ನ ರೀಓಪನ್ ಮಾಡೋಕ್ಕೆ ಬರಲ್ಲ. ಅಂದರೆ ಪಬ್ಲಿಕ್ ಡಾಕ್ಯುಮೆಂಟ್ ಅಂದರೆ ಅವ್ರು ಹೇಳ್ತಕ್ಕಂಥದ್ದು, ಈ ಮ್ಯೂಟೇಷನ್ನು ಮತ್ತು ಪಹಣಿ ಏನಿದೆ ಅದನ್ನು ಪಬ್ಲಿಕ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ, ಈಗ ಇಷ್ಟು ಸ್ಪಷ್ಟವಾಗಿ ಈ ಒಂದು 120 ಪುಟದಲ್ಲಿ ಮೊದಲನೇ ಪ್ಯಾರಾದಲ್ಲಿ ಹೇಳಿರ್ತಕ್ಕಂಥ ಜಡ್ಜ್ಮೆಂಟ್ಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಲಾಗ್ತಾ ಇದೆ. ಬಂದ್ಬಿಟ್ಟು ಸರ್ ಓರಲ್ ಪಾರ್ಟಿಷನ್ ಆದ್ರೆ ಬರಲ್ಲಂತೆ, ಪಾರಿಕತ್ತ ಆದ್ರೆ ಬರಲ್ಲಂತೆ, ಎಲ್ಲಿ ಹೇಳಿದಾರಪ್ಪ? ನಾನು ಅಂಥವ್ರಿಗೆಲ್ಲ ಒಂದು ಪ್ರತಿ ಕಳಿಸ್ತೀನಿ ಜಡ್ಜ್ಮೆಂಟ್ ಕಾಪಿನ, ನೋಡ್ಕೊಂಬಿಡಿ ಅತ್ಲಾಗೆ ಅಂತ. ಅದೊಂದು ಪ್ಯಾರಾಗ್ರಾಫ್ ನೋಡ್ಕೊಂಬಿಡಿ, ಅಲ್ಲಿ ಹೇಳಿದೆ ರಿಜಿಸ್ಟರ್ ಪತ್ರ ಮೂಲಕ ಆಗಬೇಕು, ಇಲ್ಲ ಕೋರ್ಟ್ ಡಿಗ್ರಿ ಮೂಲಕ ಆಗಬೇಕು, ಇಲ್ಲದೆ ಹೋದರೆ ಬಾಯಿ ಮಾತಿನ ಒಂದು ವಿಭಾಗ ಆಗಿದೆ ಅಂತ ಹೇಳಿದರೆ, ಬರೇ ಬಾಯಿ ಮಾತಿನ ವಿಭಾಗ ಅಂದರೆ ನಂಬಬಾರ್ದು, ಅದನ್ನು ರಿಜೆಕ್ಟ್ ಮಾಡಬೇಕು. ಆದರೆ ಬಾಯಿ ಮಾತಿನ ಏನು ವಿಭಾಗ ಆಗಿರುತ್ತೆ, ಅದಕ್ಕೆ ಸಾರ್ವಜನಿಕ ದಾಖಲೆಯ ಬೆಂಬಲ ಇದ್ದರೆ, ಅಂದರೆ ಮ್ಯೂಟೇಷನ್ ಆಗಿದ್ದರೆ, RTC ಆಗಿದ್ದರೆ ಅದನ್ನು ಒಪ್ಪಬಹುದು ಅನ್ನುವಂಥ ಒಂದು ತೀರ್ಪನ್ನು ಈ ಒಂದು ವಿನೀತಾ ಶರ್ಮಾ ಕೇಸು ಜಡ್ಜ್ಮೆಂಟು ಹೇಳುತ್ತೆ.
ಇಲ್ಲಿಗೆ ನಿಮಗೆ ಒಂದು ಸ್ಪಷ್ಟವಾಗಿರ್ಬೋದು, ಯಾವುದೇ ಥರದ ಅನುಮಾನಕ್ಕೆ ಅವಕಾಶ ಇಲ್ಲ, ಬಹಳ ಸ್ಪಷ್ಟವಾದ ಜಡ್ಜ್ಮೆಂಟನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಗೊತ್ತಾಯ್ತಾ? ಹೆಣ್ಣು ಮಕ್ಕಳಿಗೆ ಸಮಾನವಾದ ಹಕ್ಕು ಗಂಡು ಮಕ್ಕಳ ಜೊತೆ. ಗೊತ್ತಾಯ್ತಾ? ಮತ್ತೆ 2004 ಡಿಸೆಂಬರ್ 20ಕ್ಕಿಂತ ಮೊದಲು ಯಾವುದೇ ಕುಟುಂಬದಲ್ಲಿ ವಿಭಾಗ ಆಗಿದ್ದರೆ ಆ ಒಂದು ವಿಭಾಗವನ್ನು ಮಾತ್ರ ರಿಓಪನ್ ಮಾಡೋಕ್ಕಾಗಲ್ಲ, ಶೇರ್ ಕೊಡಿ ಅಂತ ಕೇಳಕ್ಕೆ ಬರಲ್ಲ. ವಿಭಾಗ ಆಗದೆ ಹೋದರೆ ತಾವು ಶೇರ್ ಕೇಳ್ಬೋದು. ವಿಭಾಗ ಅಂದರೆ ಯಾವ ರೀತಿ ವಿಭಾಗ ಅಂತ ಹೇಳ್ತೀನಿ, ಇರಿಷ್ಟು ಪತ್ರ ಮೂಲಕ ಆಗಿರಬೇಕು, ಇಲ್ಲ ಕೋರ್ಟ್ ಡಿಗ್ರಿ ಮೂಲಕ ಆಗಿರಬೇಕು, ಇಲ್ಲ ಬರೇ ಬಾಯ್ ಮಾತ್ರ ಒಂದು ಇದು ಎಂತ ವಿಭಾಗ ಆಗಿದೆ ನಂಬಬಾರ್ದು, ಪಾರಿಕತ್ತಾಗಿದ್ದರೂ ನಂಬೋದು. ಬಾಯಿ ಮಾತಿನ ಒಂದು ವಿಭಾಗ ಅಥವಾ ಪಾರಿಕತ್ತಿನ ಮೂಲಕ ವಿಭಾಗ ಆಗಿದ್ದರೆ ಅದು ಸಾರ್ವಜನಿಕ ದಾಖಲೆ ಮೂಲಕ ರಿಜಿಸ್ಟರ್ ಆಗಿರಬೇಕು. ಅಂದರೆ ಆ ಒಂದು ಅಂತಹ ವಿಭಾಗಗಳ ಆಧಾರದ ಮೇಲೆ ಸಂಬಂಧಪಟ್ಟ ಯಾರು ದಾಯಾದಿಗಳು ಅಥವಾ ಕುಟುಂಬಸ್ಥರು ತಮ್ಮ ಹೆಸರುಗಳು ತಮ್ಮ ಏನು ಶೇರ್ ಬರಿದೆ ಅದನ್ನು ಇನ್ವಿಟೇಷನಲ್ಲಿ ಎಂಟ್ರಿ ಆಗಿರಬೇಕು, ಪಾಣಿ ಬರ್ತಾ ಇರಬೇಕು, ಆ ಮೂಲಕ ಅವರು ಅದನ್ನು ಅನುಭವಿಸ್ತಾ ಇರಬೇಕು. ಇಂಥ ಸಂದರ್ಭದಲ್ಲೂ ಕೂಡ ತಾವು ಶೇರನ್ನು ಕೇಳಕ್ಕೆ ಬರಲ್ಲ ಅನ್ನೋವಂಥ ಸ್ಪಷ್ಟವಾದಂಥ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟು ವಿನೀತಾ ಶರ್ಮಾ ಕೇಸಲ್ಲಿ ಕೊಟ್ಟಿದೆ. ಇವತ್ತು ಯಾಕೆ ನಾನು ಹೇಳಕೊರಟೆ ಅಂದರೆ, ಬಹಳ ಜನ ಅನುಮಾನ ಪಟ್ಟು ಸರ್ ಅದು ಬರಲ್ಲಂತೆ, ಬಾಯಿ ಮಾತ್ರ ಮಾಡ್ಕೊಂಡ್ರೆ ಬರಲ್ಲಂತೆ ಸರ್, ಪಾಣಿ ಇದ್ದರೂ ಕೂಡ ಮತ್ತು ಪರಿಕತ್ ಮಾಡ್ಕೊಂಡ್ರೆ ಬರಲ್ಲಂತೆ, ರಿಜಿಸ್ಟರ್ ಪತ್ರ ಮೂರ್ಖ ಮಾಡ್ಕೋಬೇಕಾಗತ್ತಂತೆ, ಕೋರ್ಟಲ್ಲಿ ಡಿಗ್ರಿನೇ ಮಾಡ್ಕೋಬೇಕಾಗತ್ತೆ, ಈ ಥರ ಎಲ್ಲ ತೊಗೊಂಡು ನನ್ನ ಹತ್ರ ದೂರು ಕೊಡ್ತಾ ಇದ್ದಾರೆ. ಇಲ್ಲ, ಆ ಥರದ್ದು ಏನೂ ಇಲ್ಲ, ನಾನು ಈ ಮೂಲಕ ಸ್ಪಷ್ಟಪಡಿಸಿದ್ದೀನಿ ನಿಮಗೆ ಯಾವ ಥರ ಆಗುತ್ತೆ ಯಾವ ಥರ ಆಗಲ್ಲ ಅಂತ. ಇನ್ನು ಯಾವುದೇ ಥರದ ಅನುಮಾನವನ್ನು ಯಾರೂ ಕೂಡ ಮನಸ್ಸಲ್ಲಿ ಇಟ್ಕೋಬಾರ್ದು. ಗೊತ್ತಾಯ್ತಾ? ಬಾಯಿ ಮಾತಿಂದಾಗಲಿ ಪಾರಿಕತ್ತಾಗಲಿ ಆದ ತಕ್ಷಣ ಅಂದರೆ ಡಿಸೆಂಬರ್ 20, 2004 ಮೊದಲು ಅವರು ಒಂದು ಖಾತೆಯನ್ನು ಅವ್ರ ಹೆಸರಿಗೆ ಮಾಡಿಸ್ಕೊಂಡಿದ್ರೆ, ಮ್ಯೂಟೇಷನ್ ಆಗಿದ್ದರೆ, ಪಾಣಿಲಿ ತಮ್ಮ ಹೆಸರು ಬಂದಿದ್ದರೆ ಮತ್ತೆ ಅದನ್ನು ಯಾರೇ ಆದರೂ ಕೂಡ ಅದನ್ನು ರಿಓಪನ್ ಮಾಡೋಕ್ಕೆ ಬರಲ್ಲ. ಇಷ್ಟು ಈ ವಿಷಯದ ಬಗ್ಗೆ, ಈ ಜಡ್ಜ್ಮೆಂಟ್ ಬಗ್ಗೆ ತಮಗೆ ಒಂದು ಸ್ಪಷ್ಟೀಕರಣ ನೀಡ್ತಾ, ಯಾರ್ಯಾರು ಈ ಥರದ ಅನುಮಾನಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಅನುಮಾನದಿಂದ ಒಂದು ತೀರ್ಮಾನಕ್ಕೆ ಬರಲಾಗ್ತಿಲ್ಲ ಅಂಥವರು ತೀರ್ಮಾನಕ್ಕೆ ಬನ್ನಿ, ದಯವಿಟ್ಟು ಇದೇ ತೀರ್ಪಿನ ಸಾರ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.